ಇದೆಲ್ಲದರ ಮಧ್ಯ ಅಸಹ್ಯದ ಸುದ್ದಿಯೊಂದನ್ನು ಕೊಡಲೇಬೇಕಾದ ಅನಿವಾರ್ಯತೆ ಇದೆ. ಹುತಾತ್ಮ ಯೋಧರ ಶವದ ಮೇಲೆ ಅಸಹ್ಯದ ರಾಜಕೀಯ ಮಾಡ್ತಾ ಇದೆ ಕಾಂಗ್ರೆಸ್. ಪ್ರಧಾನಿ ಮೋದಿಯಿಂದಾಗಿಯೇ ದೇಶದಲ್ಲಿ ಯೋಧರು ಸಾಯ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವಕ್ತಾರರೊಬ್ಬರಿಂದ ಬಂದಿರುವಂತಹ ಹೇಳಿಕೆ. ಮೋದಿ ದುರಾಡಳಿತದಿಂದಾಗಿ ಈ ಭೀಕರ ದಾಳಿ ನಡೆದಿದೆ. ರಂದೀಪ್ ಸಿಂಗ್ ಸುರ್ಜೇವಾಲಾ ನೀಡಿರುವಂತಹ ಹೀನ ಹೇಳಿಕೆ ಇದು. ಒಂದು ಕಡೆ ದೇಶ ಆಘಾತದಲ್ಲಿದ್ದರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವಕ್ತಾರರಿಗೆ ರಾಜಕೀಯ ಮಾಡೋದೇ ದೊಡ್ಡದು ಅನ್ನಿಸ್ತಾ ಇದೆ. ಇಡೀ ದೇಶ ಆಘಾತದಲ್ಲಿದೆ, ಆಕ್ರೋಶ ತುಂಬಿ ತುಳುಕ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಘಟನೆಯನ್ನ ಕೂಡ ರಾಜಕೀಯಕ್ಕೆ ಎಳೆದು ತಂದಿದ್ದಾರೆ ಕಾಂಗ್ರೆಸ್ ವಕ್ತಾರ ರಂದೀಪ್ ಸಿಂಗ್ ಸುರ್ಜೇವಾಲಾ.